Welcome students, in this class we will discuss about arrays in C#. Array andre nimge gotide, it is a collection of sequence of similar data type. One day data type alli multiple more than one variable bekagindaga naavu arrays na use maadabodu. It carries the same data type for, it is similar to many programming languages. What you see in array is same as in C# also. Arrays na another words helanadre, it is a homogeneous data type. So array alli more than one data irutte, adu homogeneous anta heltivi. Same number, same data types, 10 integer data, 10 double data, ee riti bekidaga naavu arrays na declare maadabodu. ಅರೇ ಮೋರ್ ಮೇಲೆ ಬೇರೆ ಬೇರೆ ಎಲಿಮೆಂಟ್ಸ್ನ ನಾವು ಇಂಡೆಕ್ಸ್, ಇಲ್ಲಿ ನಾವು ನೋಡೋ ರೀತಿಯಲ್ಲಿ ಇಂಡೆಕ್ಸ್ ಅಂತ ಏನಿದೆ ಅದರ ಮೇಲೆ ನಾವು ಅದನ್ನು ಆಕ್ಸೆಸ್. ಹಿಯರ್ ಯು ಕ್ಯಾನ್ ಸಿ ದ ವ್ಯಾಲ್ಯೂ. ಈಗ ನಾವು 4 ನಂಬರ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 10, 20, 15 and 35 ಆಸ್ ಆರ್ ವ್ಯಾಲ್ಯೂಸ್. ಅರೇ ಇಂಡೆಕ್ಸ್ ಯಾವ ರೀತಿ ಇರುತ್ತೆ ಅಂದರೆ 0, 1, 2, 3 ಅಂತ ನೀವು ಏನು ರೆಗ್ಯುಲರ್ ಡಿಕ್ಲೇರ್ ಮಾಡ್ತಾ ಇದ್ದೀರಿ ಅಥವಾ ಸೀನಲ್ಲಿ ಯಾವ ರೀತಿ ಅರೇ ಯೂಸ್ ಮಾಡಿದಿರಿ ಅದೇ ರೀತಿ 0 ಅರೇ ಇಂಡೆಕ್ಸ್ ಸ್ಟಾರ್ಟ್ ಮಾಡ್ಬೋದು. ಎನ್ ಮೈನಸ್ ಡಿಕ್ಲರೇಷನಲ್ಲಿ ಎನ್ ಅಂತ ಕೊಟ್ಟಿದ್ರೆ, 5 ಅಂತ ಕೊಟ್ಟಿದ್ರೆ 4 ಎಲಿಮೆಂಟ್ಸ್ ಅರೇನಲ್ಲಿ ಸ್ಟೋರ್ ಆಗ್ತದೆ. ಅದು ಎನ್ ಮೈನಸ್ 1 ಲಾಸ್ಟ್ವರೆಗೂ ಹೋಗುತ್ತೆ. ಸ್ಟಾರ್ಟ್ ಫ್ರಮ್ 0 ಆ್ಯಂಡ್ ಎನ್ ಮೈನಸ್ 1 ಅರೇಯಲ್ಲಿ ಇಂಡೆಕ್ಸ್ನ ನಾವು ರೀಡ್ ಮಾಡ್ಬೋದು. ಸೊ ಹೌ ಡು ಡಿಕ್ಲೇರ್ ಅನ್ ಅರೇ, ಅರೇ ಡಿಕ್ಲರೇಷನ್ ಯಾವ ರೀತಿ ಮಾಡೋದು? ಸೊ ನೀವು ಸಿಂಪಲ್ ಡಿಕ್ಲರೇಷನ್ ಇಲ್ಲಿ ನೀವು ನೋಡ್ಬೋದು. ಇಂಟ್ ಅರೇ ನಂಬರ್ಸ್ ಅಂತ ಒಂದು ಡಿಕ್ಲೇರ್ ಮಾಡಿದ್ದೀವಿ ಯೂಸಿಂಗ್ ಇಂಟ್ ಫ್ಲವರ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಿ ಅರೇ ಅಂತ ಡಿಕ್ಲೇರ್ ಮಾಡ್ಬೋದು. ಆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ತೆಗೆದ್ರೆ, ಇಫ್ ಯು ರಿಮೂವ್ ದಿ ಸ್ಕ್ವೇರ್ ಬ್ರ್ಯಾಕೆಟ್ಸ್, ನಂಬರ್ ಇಸ್ ಎ ಇಂಟೀಜರ್ ನಂಬರ್, ಓನ್ಲಿ 1 ಇರುತ್ತೆ. ಇಫ್ ಯು ಆ್ಯಡ್ ದಿ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಇಟ್ ವಿಲ್ ಗಿವ್ ಯು ದ ಅರೇ ಅಂತ ಡಿಕ್ಲೇರ್ ಆಗುತ್ತೆ. ಇಲ್ಲಿ ನಾವು ಸೈಜ್ ಎಕ್ಸ್ಪ್ಲಿಸಿಟ್ ಆಗಿ ಸ್ಪೆಸಿಫೈ ಮಾಡಿಲ್ಲ, ಜಸ್ಟ್ ಎ ಡಿಕ್ಲರೇಷನ್. ಇದು ನಾವು ಇನಿಷಿಯಲೈಸ್ ಮಾಡಬೇಕಾಗತ್ತೆ ಅರೇನ, ಆವಾಗ ಅದಕ್ಕೆ ಎಷ್ಟು ಸೈಜ್ ಅಂತ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ ಎಕ್ಸ್ಪ್ಲಿಸಿಟ್ ಆಗಿ. ಹಿಯರ್ ಯು ಕ್ಯಾನ್ ಸಿ ದ ಇನಿಷಿಯಲೈಸೇಷನ್ ಆ್ಯಂಡ್ ಕಂಪ್ಲೀಟ್ ಡಿಕ್ಲರೇಷನ್ ಅಂತ ಅನ್ಬೋದು, ಅಥವಾ ಇನಿಷಿಯಲೈಸೇಷನ್ ಆಫ್ ಎನ್ ಅರೇ ಅಂತ ಕೂಡ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ಇಂಟ್ ಅರೇ ಅಂತ ಇದೆ. ಇಲ್ಲಿ ನ್ಯೂ ಇಂಟ್ ಅರೇ ಅಂತ ನೇಮ್ ಕೊಟ್ಟಿದ್ದೀನಿ. ನ್ಯೂ ಇಂಟ್ ಆಫ್ 5 ಅಂತ ಕೊಟ್ಟಿದ್ದೀನಿ. ವಿತ್ ಇನ್ ಅವರ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಐ ಆಮ್ ರೆಪ್ರೆಸೆಂಟಿಂಗ್ 5 ಅಂತ ಕೊಟ್ಟಿದ್ದೀನಿ. ಸೊ ದಿಸ್ ಡಿಕ್ಲರೇಷನ್ ಗಿವ್ಸ್ ಯು ದ ಎಂಪ್ಟಿ ಅರೇ. ಯಾವುದೇ ನಂಬರ್ನ ಇನಿಷಿಯಲೈಸ್ ಮಾಡಿಲ್ಲ, ಜಸ್ಟ್ ಎ ಕಂಪ್ಲೀಟ್ ಡಿಕ್ಲರೇಷನ್ ಮಾಡಿದ್ದೀನಿ ವಿತ್ ಅ ನ್ಯೂ ಆಪರೇಟರ್. ಮೆಮೊರಿ ಲೊಕೇಶನ್ಸ್ ಅರೇ ಅನ್ನೋದಕ್ಕೆ ಅಲೊಕೇಟ್ ಆಗಿರುತ್ತೆ. ಸೊ ಇಲ್ಲಿ ಎರಡನೇ ಲೈನಲ್ಲಿ ಅರೇ 2 ಅಂತ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ನ್ಯೂ ಆಪರೇಟರ್ 5 ಎಲಿಮೆಂಟ್ಸ್ ಕೊಡ್ತಾ ಇದ್ದೀನಿ. ಆಫ್ಟರ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಫ್ಲವರ್ ಬ್ರ್ಯಾಕೆಟ್ಸಲ್ಲಿ 1, 2, 3, 5 ಅಂತ ಆಗ್ತಾ ಇದ್ದೀವಿ. ಸೊ ಇದೇನ ಆಗುತ್ತೆ, ಇನಿಷಿಯಲೈಸ್ ಆಗುತ್ತೆ ವ್ಯಾಲ್ಯೂ ಫಾರ್ ದ ಗಿವನ್ ಎಲಿಮೆಂಟ್ಸ್. ಯಾವ ರೀತಿ ನಾವು ವ್ಯಾಲ್ಯೂ ಕೊಟ್ಟಿದ್ದೀನಿ ಅದು ಇನಿಷಿಯಲೈಸ್ ಆಗ್ತಾ ಇದೆ. ಇಲ್ಲಿ ನಾನು ಸೈಜ್ ಎಷ್ಟು 5 ಅಂತ ಕೊಟ್ಟಿದ್ದೀನಿ, ಎಕ್ಸ್ಪ್ಲಿಸಿಟ್ ಆಗಿ 5 ಕೊಟ್ಟು ಆ ನಂತರ 5 ಎಲಿಮೆಂಟ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. 0 ಇಂದ 4 ಇಂಡೆಕ್ಸ್ ಅರೇ ಇನ್ಸರ್ಟ್ ಆಗುತ್ತೆ. ಓಕೆ, ದಿಸ್ ಅ ಸೆಕೆಂಡ್ ಟೈಪ್. ಅನದರ್ ಒನ್ ಈಸ್ ಅರೇ 3 ಡಿಕ್ಲೇರ್ ಮಾಡ್ತಾ ಇದ್ದೀನಿ, ವೇರ್ ನ್ಯೂ ಆಫ್ ಇಂಟ್ ಫ್ಲವರ್ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಸಿ ದಟ್ ದೇರ್ ಈಸ್ ನೋ ಎಕ್ಸ್ಪ್ಲಿಸಿಟ್ ಸೈಜ್. ಈ ಒಂದು ಸೈಜ್ನ ನಾವು ಕೊಟ್ಟಿಲ್ಲ ಅಂದರೂ ಕೂಡ ವ್ಯಾಲ್ಯೂಸ್ ಅಸೈನ್ ಮಾಡಿದ ತಕ್ಷಣ ಸೈಜ್ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ. ನಾವು ವ್ಯಾಲ್ಯೂನ ಇನಿಷಿಯಲೈಸ್ ಯಾವ ರೀತಿ ಮಾಡ್ತಾ ಇದ್ದೀನಿ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ 1, 2, 3, 4, 5 ಸಪ್ರೇಟ್ ಎಂಡ್ ಬೈ ಕಾಮ ಕೊಟ್ಟಿದ್ದೀನಿ. ಸೊ ಒನ್ಸ್ ಐ ಡೂ ದಿಸ್, ಇಟ್ ಡೈರೆಕ್ಟ್ಲಿ ಕ್ರಿಯೇಟ್ಸ್ ದ 5 array size 5 ಆಗಿ ಅಲೋಕೇಟ್ ಆಗಿಬಿಡುತ್ತೆ. ಸೊ ಫೋರ್ತ್ ಮೆಥಡಲ್ಲಿ ಅರೇ 4 ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಯರ್ ಐ ಆಮ್ ನಾಟ್ ರೆಪ್ರೆಸೆಂಟಿಂಗ್ ಇಂಟ್ ನ್ಯೂ, ಯಾವುದೇ ಕೀವರ್ಡ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀನಿ. ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ 1, 2, 3 ಅಂತ ಅಸೈನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಡೈರೆಕ್ಟ್ ಇನಿಷಿಯಲೈಸೇಷನ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಲಾಸ್ಟ್ 1 ಅರೇ ಡಿಕ್ಲೇರ್ ಮಾಡಿ ನೆಕ್ಸ್ಟ್ ಲೈನಲ್ಲಿ ಎಂಪ್ಟಿ ಡಿಕ್ಲೇರ್ ಮಾಡ್ತೀನಿ. ಆಮೇಲೆ ಅರೇ ಆಫ್ ನ್ಯೂ ಅಂತ ಕೊಟ್ಟು ಆ ನಂತರ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಇಸ್ ಅ 2-line ಪ್ರೋಸೆಸ್. ಈ ಲೈನಲ್ಲಿ ಸೆಮಿಕೋಲನ್ ಬಂದ ತಕ್ಷಣ ಅದು 1 line ಅಂತ ಕನ್ಸಿಡರ್ ಮಾಡ್ಕೊಬಿಡುತ್ತೆ. ಅರೇ 5 ಅನ್ನೋದು ಸೆಕೆಂಡ್ ಲೈನಲ್ಲಿ ಇನಿಷಿಯಲೈಸ್ ಆಗ್ತಾ ಇದೆ. ಫಸ್ಟ್ ಲೈನಲ್ಲಿ ಡಿಕ್ಲೇರ್ ಆಗಿ ಸೆಕೆಂಡ್ ಲೈನಲ್ಲಿ ಇನಿಷಿಯಲೈಸ್ ಆಗ್ತಾ ಇದೆ. ಆಕ್ಸೆಸ್ ಇನಿಷಿಯಲೈಸ್ ಆಗಿರೋ ಅರೇನ ಯಾವ ರೀತಿ ಆಕ್ಸೆಸ್ ಮಾಡೋದು ನೀವು ಈ ಲೈನಲ್ಲಿ ನೋಡ್ಬೋದು. ಅರೇ ಆಫ್ 0, ಅರೇ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಒಳಗಡೆ 0 ಇದೆ, ಅರೇ ಅದನ್ನು ನಾವು ಅರೇ ಆಫ್ ಅಂತ ಪ್ರನೌನ್ಸ್ ಮಾಡ್ತೀವಿ. ಈಕ್ವಲ್ ಟು 1 ಅಂತ ಕೊಟ್ಟಿದ್ವಿ. ಫಸ್ಟ್ 0 ಇಂಡೆಕ್ಸಲ್ಲಿ 1 ಸ್ಟೋರ್ ಮಾಡ್ತಾ ಇದ್ದೀನಿ. ಅರೇ ಆಫ್ 1 2 ಸ್ಟೋರ್ ಮಾಡ್ತಾ ಇದ್ದೀನಿ. ಅರೇ ಆಫ್ 3 4 ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ಅಗೇನ್ ಇನಿಷಿಯಲೈಸ್ನ ಸಪ್ರೇಟ್ ಮಾಡಿರೋದು, ಬಟ್ ನಾರ್ಮಲಿ ವಿ ಡೂ ಈ ರೀತಿ ಯಾವುದು ಇನಿಷಿಯಲೈಸ್ ನಾವು ಮಾಡಲ್ಲ. ಫಾರ್ ಲೂಪ್ಗಳನ್ನ ಯೂಸ್ ಮಾಡಿ ಆಟೋಮೆಟಿಕ್ಕಾಗಿ ಅರೇ ಯೂಸ್ ಮಾಡಿದ ತಕ್ಷಣ ವಿ ಯೂಸ್ ಆಪ್ಟಿಮೈಸೇಷನ್ನ, ಲೂಪಿಂಗ್ನ ಯೂಸ್ ಮಾಡಿ ಪ್ರೋಗ್ರಾಮ್ನ ಆಪ್ಟಿಮೈಸ್ ಮಾಡ್ತೀವಿ. ದಟ್ಸ್ ದ ಪರ್ಪಸ್ ಆಫ್ ಅರೇ
ಟು ಬಿ ಡಿಕ್ಲೇರ್. ನಾವು ಇದೇ ರೀತಿ ಒನ್ ಒನ್ ಲೈನಲ್ಲಿ ಮಾಡೋದಾಗಿದ್ದರೆ ಅರೇ ಹಾಕಬೇಕಿತ್ತು, ಒಂದೊಂದೇ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು ಮಾಡ್ಬೋದಿತ್ತು. ಅದಕ್ಕೆ ನಾವು ಫಾರ್ ಲೂಪ್ಗಳನ್ನ ಯೂಸ್ ಮಾಡಿ ಅರೇಸ್ ಬಂದ ತಕ್ಷಣ ಫಾರ್ ಲೂಪ್ಸ್ ಕಮ್ಸ್ ಇನ್ ಟು ಪಿಕ್ಚರ್. ಓಕೆ, ನಾವಿವಾಗ ಅರೇನ ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ನನ್ನೇ ಆಗಿ ಪ್ರೋಗ್ರಾಮ್ ನೋಡೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಲೈನಲ್ಲಿ ವಿ ಆರ್ ಡಿಕ್ಲೇರಿಂಗ್ ಇನ್ ಅರೇ ಆಫ್ ಇಂಟ್ ನ್ಯೂ ಯೂಸ್ ಮಾಡಿ ಫೈವ್ ಎಲಿಮೆಂಟ್ನ ಇನಿಷಿಯಲೈಸ್ ಮಾಡಿದ್ದೀನಿ. ಆಫ್ಟರ್ ದ್ಯಾಟ್ ಐ ಆಮ್ ಪ್ರಿಂಟಿಂಗ್ ಇಟ್. ಪ್ರಿಂಟ್ ಯಾವುದ್ರಲ್ಲಿ ಮಾಡ್ತೀರಾ? ಕನ್ಸೋಲ್ ಡಾಟ್ ರೈಟ್ ಲೈನ್ ಯೂಸ್ ಮಾಡಿಬಿಟ್ಟು ಪ್ರಿಂಟ್ ಮಾಡ್ತಾಯಿದ್ದೀನಿ. ಅರೇ ಆಫ್ 0, ಅರೇ ಆಫ್ 1, ಅರೇ ಆಫ್ 2 ಅಂತ ಎಕ್ಸ್ಪ್ಲಿಸಿಟ್ಟಾಗಿ ಒಂದು ಒಂದೇ ಕೊಟ್ಟು ಪ್ರಿಂಟ್ ಮಾಡಿದ್ದೀನಿ. ಇದರ ನಂತರ ಇದು ಯಾವ ರೀತಿ ಔಟ್ಪುಟ್ ಬರ್ಬೋದು ಔಟ್ಪುಟ್ ನೋಡೋಣ. ಸೊ ಇಯರ್ ಯು ಕ್ಯಾನ್ ಸಿ ಇನ್ ಕನ್ಸೋಲಲ್ಲಿ 1 2 3 4 5 ಅಂತ ಇಲ್ಲಿ ಪ್ರಿಂಟ್ ಆಗಿದೆ. ದಿಸ್ ಈಸ್ ಎ ರಿಸಲ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ನಾನು ಆಗಲೇ ಹೇಳಿದೆ, ಅರೇ ಬಂತು ಅಂದ ತಕ್ಷಣ ನಾವು ಅದನ್ನು ಫಾರ್ ಲೂಪಲ್ಲಿ ಯೂಸ್ ಮಾಡೋದು ಟು ಇನ್ಕ್ರೀಸಸ್ ದ ಲಾಜಿಕ್ ಆಫ್ ಪ್ರೋಗ್ರಾಮ್ ಅನ್ನೋ ತರೀತಿ. ಸೊ ಇಲ್ಲಿ ನಾವು ಅಲ್ಲಿ ಒಂದೇ ಲೈನ್ ಪ್ರಿಂಟ್ ಮಾಡಿದ್ನ ಆಪ್ಟಿಮೈಸ್ ಮಾಡಿ ನೋಡೋಣ. ಇಲ್ಲಿ ಇನಿಷಿಯಲೈಸೇಷನ್ ಲುಕ್ ಸೇಮ್. ಇಲ್ಲಿ ಫಾರ್ ಲೂಪ್ ಬರುತ್ತೆ, ಫಾರ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ ಅರೇ ಲೆಂತ್, ಐ ಪ್ಲಸ್ ಪ್ಲಸ್. ಈ ಲೆಂತ್ ಅನ್ನೋದು ವೆನ್ ಎವರ್ ಯು ಡಿಕ್ಲೇರ್ ಇಂಟ್ ಆಫ್ ಐ ಅಂತ ಕೊಟ್ಟ ತಕ್ಷಣ ಇದು ಅರೇ ಅಂತ ಕನ್ಸಿಡರ್ ಆಗುತ್ತೆ. ಅರೇ ಅಂತ ಆಗ್ತಿದ್ದಂಗೆ ಅದಕ್ಕೆ ಪ್ರಾಪರ್ಟೀಸ್ ಬಿಲ್ಡ್ ಆಗ್ತದೆ. ಏನು ಲೆಂತ್ ಅಂತ ಪ್ರಾಪರ್ಟಿ ಬಿಲ್ಡ್ ಆಗಿರುತ್ತೆ, ಅದನ್ನು ನಾವು ಸಪರೇಟೆಡ್ ಬೈ ಅರೇ ಡಾಟ್ ಅಂತ ಹಾಕಿ ಲೆಂತ್ನ ನೀವು ಆಕ್ಸೆಸ್ ಮಾಡ್ಬೋದು. ಇದು ಅರೇ ಸೂಪರ್ ಕ್ಲಾಸಿಂದ ಬರೋವಂಥ ಫೀಚರ್ಸು. ನಂತರ ಏನಾಗ್ತದೆ, ಫ್ಲವರ್ ಬ್ರ್ಯಾಕೆಟ್ಸ್ ಒಳಗಡೆ ಫಾರ್ ಲೂಪ್ ಬೌಂಡ್ರಿ ಡಿಫೈನ್ ಮಾಡ್ತೀವಿ. ಅದರಲ್ಲಿ ಅರೇ ಕನ್ಸೋಲ್ ಡಾಟ್ ರೈಟಲ್ಲಿ ಅರೇ ಆಫ್ ಐ ಅಂತ ಹಾಕಿದ್ದೀನಿ. ಈ ಐ ಏನಾಗುತ್ತೆ, ಫಸ್ಟ್ ಇಟ್ರೇಷನಲ್ಲಿ 0 ಬರುತ್ತೆ, ಸೆಕೆಂಡ್ ಇಟ್ರೇಷನಲ್ಲಿ 1 ಬರುತ್ತೆ. ಬಿಕಾಸ್ ಐ ಪ್ಲಸ್ ಪ್ಲಸ್ ಆಗ್ತಾ ಇರೋದ್ರಿಂದ ರಿಪಿಟೇಷನ್ ಆಗ್ತಾ ಇರುತ್ತೆ. ಎಲ್ಲಿವರೆಗೆ ಆಗುತ್ತೆ, ಅರೇ ಲೆಂತ್ ರೀಚ್ ಆಗೋವರೆಗೆ. ಎಲ್ಲಿವರೆಗೆ ಅರೇ ಲೆಂತ್ ವಾಟ್ 5 ಇರೋದ್ರಿಂದ 5 ಟೈಮ್ಸ್ ರಿಪೀಟ್ ಆಗುತ್ತೆ, 0 to 4 ರಿಪೀಟ್ ಆಗುತ್ತೆ. ಆನಂತರ ಅದು ಪ್ರಿಂಟ್ ಆಗ್ತದೆ. ಸೊ ಪ್ರಿಂಟ್ ರಿಸಲ್ಟ್ ಲುಕ್ 1 and the same. ಲಾಸ್ಟ್ ಪ್ರೋಗ್ರಾಮ್ಗೂ ಈ ಪ್ರೋಗ್ರಾಮ್ಗೂ ಏನೂ ಡಿಫ್ರೆನ್ಸ್ ಅಲ್ಲಿ ಔಟ್ಪುಟಲ್ಲಿ ಕಾಣಲ್ಲ. ಬಟ್ ಪ್ರೋಗ್ರಾಮಲ್ಲಿ ಯು ಆರ್ 5 times ಪ್ರಿಂಟ್ ಮಾಡಿದ್ದೀರಾ, ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿ ಪ್ರಿಂಟ್ ಮಾಡಿದ್ದೀರಾ. ಅರೇನಲ್ಲಿ ಕೆಲವೊಂದು ಟೈಪ್ಸ್ನ ನಾವು ನೋಡ್ಬೋದು, ಸಿಂಗಲ್ ಡೈಮೆನ್ಷನ್ ಅರೇ, ಮಲ್ಟಿ ಡೈಮೆನ್ಷನ್ ಅರೇ. ಇವೆರಡು ಅರೇ ಕಾಮನ್ ಆಗಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಯೂಸ್ ಮಾಡಿದ್ವಿ. ಸಿಂಗಲ್ ಡೈಮೆನ್ಷನ್ ಅಂದರೆ ಒಂದು ಸೀಕ್ವೆನ್ಸ್ ಅಂತ ಹೇಳ್ಬೋದು, ಒಂದು ಲೈನಲ್ಲಿ 1 2 3 4 5 ಲೈನ್ ಇರುತ್ತೆ. ಮಲ್ಟಿ ಡೈಮೆನ್ಷನ್ ಅರೇ ಅಂದರೆ ಇಟ್ ಈಸ್ ಲೈಕ್ ಅ ಟೇಬಲ್ ಫಾರ್ಮ್ಯಾಟ್. ರೋಸ್ ಆ್ಯಂಡ್ ಕಾಲಮ್, ಫಸ್ಟ್ ರೋ 4 ಎಲಿಮೆಂಟ್ ಇದೆ, ಸೆಕೆಂಡ್ ರೋ 5 ಎಲಿಮೆಂಟ್ ಇದೆ, ಫಸ್ಟ್ ರೋ 3rd row ಅಲ್ಲಿ 5 ಎಲಿಮೆಂಟ್ ಇದೆ. ಈ ರೀತಿ ರೋಸ್ 3 row 5 column ಈ ರೀತಿ ರೋಸ್ ಆ್ಯಂಡ್ ಕಾಲಮಲ್ಲಿ ಡಿವೈಡ್ ಆಗಿರುತ್ತೆ. ಅನದರ್ ಸ್ಪೆಷಲ್ ಅರೇ ಕಮ್ಸ್ ಹಿಯರ್ ಇನ್ C# ಈಸ್ ಕಾಲ್ಡ್ ಆಸ್ ಎ ಜಾಗ್ಡ್ ಅರೇ. ವಾಟ್ ಈಸ್ ಇನ್ ಜಾಗ್ಡ್ ಅರೇ? ಈಸ್ ಎ ಜಾಗ್ಡ್ ಅರೇ ಈಸ್ ಇನ್ ಸಚ್ ಎ ಡಿಫ್ರೆಂಟ್ ಸೈಜ್ ಇನ್ ಈಚ್ ವರ್ಡ್ಸ್ ಆ್ಯಂಡ್ ಲೆಂತ್ ಆಫ್ ಈಚ್ ಅರೇ. ಒಂದೊಂದು ಅರೇ ಇಂಡೆಕ್ಸರು ಸೈಜ್ ಡಿಫ್ರೆಂಟ್ ಆಗಿರುತ್ತೆ ಅಂತ ರೆಪ್ರೆಸೆಂಟ್ ಮಾಡೋದನ್ನ ನಾವು ಜಾಗ್ಡ್ ಅರೇ ಅಂತ ಹೇಳ್ತಾ ಇದ್ದೀವಿ. ಸೊ ಒನ್ ಮೋರ್ ಟೈಮ್, ಜಾಗ್ಡ್ ಅರೇ ಮೀನ್ಸ್ ಇಟ್ಸ್ ಎನ್ ಅರೇ ಆಫ್ ಅರೇಸ್. ಈ ಮೆಂಬರ್ ಆಫ್ ಅರೇ ಕ್ಯಾನ್ ಬಿ ಎ ಡಿಫ್ರೆಂಟ್ ಸೈಜ್. ಒಂದು ಅರೇ ಒಳಗಡೆ ಮತ್ತೆ ಅಷ್ಟು ಅರೇಗಳಿರುತ್ತೆ, ಡಿಫ್ರೆಂಟ್ ಸೈಜ್ ಇರುತ್ತೆ. ಬಟ್ ಮಲ್ಟಿ ಡೈಮೆನ್ಷನಲ್ ಅರೇನಲ್ಲಿ ಯಾವ ರೀತಿ ಇರುತ್ತೆ, ಅರೇ ಒಳಗಡೆ ಅರೇ ಇರುತ್ತೆ ಬಟ್ ಆಲ್ ಅರೇಸ್ ಆರ್ ಈಕ್ವಲ್ ಸೈಜ್ ಇರುತ್ತೆ. ವೇರ್ ಆಸ್ ಜಾಗ್ಡ್ ಅರೇನಲ್ಲಿ ಬೇರೆ ಬೇರೆ ಸೈಜ್ ಇರ್ಬೋದು. ಟು ಆಪ್ಟಿಮೈಸ್ ದ ಮೆಮೊರಿ ಯುಟಿಲೈಸೇಷನ್ಗೆ ಈ ರೀತಿ ಒಂದು ಮೆಥಡ್ಸ್ನ ನಾವು C# ಯೂಸ್ ಮಾಡ್ಬೋದು. ಸೊ ಅಲಾಂಗ್ ವಿತ್ ದೀಸ್ ಬಿಲ್ಟಿ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಆಫ್ ಅರೇಸ್, C# ಪ್ರೊವೈಡ್ಸ್ ಅಡಿಷನಲ್ ಫೀಚರ್ಸ್ ಕಾಲ್ಡ್ ಅರೇ ಕ್ಲಾಸ್. ಒಂದು ಅರೇ ಡಿಕ್ಲೇರ್ ಮಾಡ್ತಿದ್ದಂಗೆ ಅದಕ್ಕೊಂದು ಅರೇ ಸೂಪರ್ ಕ್ಲಾಸ್ ಇದೆ. ಈ ಸೂಪರ್ ಕ್ಲಾಸಲ್ಲಿ ಏನೇನು ಸಿಗ್ತದೆ, ಏನೇನು ಪಾಸಿಬಲ್ ಬೆನಿಫಿಟ್ ಯು ಕ್ಯಾನ್ ಹ್ಯಾವ್ ಅಂದರೆ, ಇಟ್ ರನ್ಸ್ ಬೈ, ಇಟ್ ಈಸ್ ಎ ಬೇಸ್ ಕ್ಲಾಸ್ ಹ್ಯಾಂಡಲ್ಡ್ ಬೈ CLR, ಕಾಮನ್ ರನ್ ಟೈಮ್ ಲ್ಯಾಂಗ್ವೇಜ್ ರನ್ ಟೈಮ್. ಇದನ್ನು ಹ್ಯಾಂಡಲ್ ಮಾಡುತ್ತೆ. ಇಟ್ ಗಿವ್ಸ್ ಯು ದ ಸಪೋರ್ಟ್ ಫಾರ್ ಶಾರ್ಟ್ ಕಾಪಿ ಆ್ಯಂಡ್ ಅರೇ ಕ್ಲಾಸ್ ಆಪರೇಷನ್ಸ್ನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ನಾವಿಲ್ಲಿ ಎಕ್ಸಾಂಪಲ್ ನೋಡೋಣ, ಎಲ್ಲಿ ಯೂಸ್ ಮಾಡಿದ್ದೀವಿ ಅರೇ ಅಂತ. ಸೊ ಡಿಕ್ಲರೇಷನ್ ಲುಕ್ಸ್ 1 and the same, ಡಿಕ್ಲರೇಷನ್ ಸೇಮ್ ಮಾಡಿದ್ದೀವಿ. ಆನಂತರ ಸೊ ಇಲ್ಲಿ ನೀವು ಒಂದು ಲೈನ್ ನೋಡ್ಬೋದು, ಅರೇ ಶಾರ್ಟ್ ಸ್ಮಾಲ್ ಲೆಟ್ರಲ್ಲಿ ಅರೇ ಅಂತ ಇದೆ. ಸೊ ಈ ಲೈನ್ ಈಸ್ ಎ ಸೂಪರ್ ಕ್ಲಾಸ್, ಅರೇ ಬೇಸ್ ಕ್ಲಾಸಿಂದ ಯೂಸ್ ಮಾಡಿರೋದು. ಸೊ ಈ ಅರೇ ಈಸ್ ಎ ಬೇಸ್ ಕ್ಲಾಸ್ ಫ್ರಮ್ ದ CLR. ವಾಟ್ ಈಸ್ ದಿಸ್ ಈಸ್ ಎ ಅರೇ ಡಿಕ್ಲೇರ್ಡ್ ಬೈ ಇನ್ ಅವರ್ ಪ್ರೋಗ್ರಾಮ್. ನಮ್ಮ ಪ್ರೋಗ್ರಾಮಲ್ಲಿ ಡಿಕ್ಲೇರ್ ಆಗಿರೋ ಅಂತ ಅರೇ ಇದು ಬೇಸ್ ಕ್ಲಾಸ್ ಆಫ್ ಎನ್ ಅರೇ, ವಿಚ್ ಪ್ರೊವೈಡ್ಸ್ ಯು ದ ಲೆಂತ್ ಆ್ಯಂಡ್ ಹ್ಯಾಂಡ್ಲಿಂಗ್, ಶಾರ್ಟ್ ಮಾಡಲಿಕ್ಕೆ ಕೂಡ ಒಂದು ಫಂಕ್ಷನ್ ಕೊಡುತ್ತೆ. ಆ್ಯಂಡ್ ವಾಟ್ ಎವರ್ ದ ಪಾಸಿಬಲ್ ಫಂಕ್ಷನ್ಸ್, ಹಿಯರ್ ಯು ಕ್ಯಾನ್ ಸಿ ಅರೇ ರಿವರ್ಸ್ ಮಾಡಲಿಕ್ಕೆ ಒಂದು ಫಂಕ್ಷನ್ ಇದೆ, ಶಾರ್ಟ್ ಮಾಡಲಿಕ್ಕೆ ಒಂದು ಫಂಕ್ಷನ್ ಇದೆ, ಕಾಪಿ ಮಾಡಲಿಕ್ಕೆ ಒಂದು ಫಂಕ್ಷನ್ ಇರುತ್ತೆ. ಈ ರೀತಿ ಕೆಲವೊಂದು ಫೀಚರ್ಸ್ನ ಅರೇ ನಮಗೆ ಬೇಸ್ ಕ್ಲಾಸ್ ಮೂಲಕವಾಗಿ ಪ್ರೊವೈಡ್ ಮಾಡುತ್ತೆ.
So this is about some information about the arrays.